ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಹಿಂದೆ ಒಂದು ವಿಡಿಯೋವನ್ನು ನೋಡಿದ್ದೀವಿ, ಬಹುಶಃ ನಿಮಗೆ ನೆನಪಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಕೌನ್ಸಿಲಿಂಗ್ ಪ್ರೊಸೆಸ್ನ ರಿಲೇಷನ್ಶಿಪ್, ಅಂದರೆ ದ ರಿಲೇಷನ್ಶಿಪ್ ಆಫ್ ಕೌನ್ಸಿಲಿಂಗ್ ಪ್ರೊಸೆಸ್. ಕ್ಲೈಂಟ್ ಒಂದು ಅತ್ಯುತ್ತಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂತ ಅಂದ್ಕೊಳ್ಬೇಕಾದಾಗ ಕ್ಲೈಂಟ್ ಮತ್ತು ಕೌನ್ಸಿಲಿ ಮತ್ತು ಕೌನ್ಸ್ಲರ್, ನಾವು ಕ್ಲೈಂಟನ್ನು ಕೌನ್ಸಿಲಿ ಅಂತಲೂ ಕರಿಬೋದು. ಕನ್ನಡದಲ್ಲಿ ಸಹಾಯಾರ್ಥಿ ಅಂತ ಅನ್ನೋದು ಅಷ್ಟೊಂದು ಸೂಕ್ತವಾಗಿ ಅನ್ನಲ್ಲ ಅಂತ ಆಗಲ್ಲ ಅಂತ ಅನ್ನುವ ಉದ್ದೇಶಕ್ಕೋಸ್ಕರ ನಾನು ಯಾವಾಗಲೂ ಕೌನ್ಸಿಲಿ ಕೌನ್ಸಿಲಿ ಅಂತ ನಾನು ಬಳಸ್ತಾ ಇರ್ತೀನಿ. ಅಥವಾ ರೋಜರ್ ಅವರ ಒಂದು ಪದ ಏನಿದೆಯಲ್ಲ ಕ್ಲೈಂಟ್ ಅಂತೇಳಿ, ಆ ಕ್ಲೈಂಟನ್ನು ನಾವೇನು ಮಾಡ್ತೀವಿ ಅಂತಂದರೆ ಬಳಸ್ತಾ ಹೋಗ್ತಾ ಇದ್ದೇನೆ. ಹೀಗಾಗಿ ನೀವು ಅದನ್ನು ಕನ್ಫ್ಯೂಸ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ವಿಷಯಕ್ಕೆ ಬರೋದಾದರೆ, ಹಿಂದಿನ ಸಂಬಂಧದಲ್ಲಿ ಒಂದು ಕೌನ್ಸಿಲಿಂಗ್ ರಿಲೇಷನ್ಶಿಪ್ ಬಗ್ಗೆ ನಾವು ಮಾತಾಡಿದ್ದಾಗಿತ್ತು. ಯಾವುದೇ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಭಾಳ ಸರಳವಾಗಿ, ಭಾಳಷ್ಟು ಉತ್ತಮವಾಗಿ ಮತ್ತು ಫಲಕಾರಿಯಾಗಿ ಹೊರಬರಬೇಕಾದ್ರೆ, ಅಲ್ಲಿ ರೋಜರ್ ಅವರ ಹೇಳಿದ ಹಾಗೆ ಮೂರು ವಿಷಯಗಳನ್ನು ನಾವು ಗಮನಿಸ್ತೀವಿ. ಯಾವುದ್ಯಾವುದು ಅಂತಂದಾಗ, ಮೊದಲನೆಯದಾಗಿ ವಾರ್ಮ್ತ್, ರೆಸ್ಪಾನ್ಸಿವ್ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು, ಮತ್ತು ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ಸ್. ಈ ಮೂರು ಇದ್ದಾಗ ಸಹಜವಾಗಿ ವ್ಯಕ್ತಿಯಲ್ಲಿ, ಅಂದರೆ ಕ್ಲೈಂಟಲ್ಲಿ ಅಥವಾ ಕೌನ್ಸಿಲಿಯಲ್ಲಿ ಸಹಜವಾಗಿ ನಂಬಿಕೆ ಹುಟ್ಟುತ್ತೆ, ಕಾನ್ಫಿಡೆನ್ಸು ಬರುತ್ತೆ, ಒಳ್ಳೆಯ ಸಂಬಂಧ ಬೆಳೆಯುತ್ತೆ. ಯಾವಾಗ ಕೌನ್ಸಿಲಿ ಮತ್ತು ಕೌನ್ಸ್ಲರ್ ಈ ಇಬ್ಬರ ಸಂಬಂಧಗಳು ಗಟ್ಟಿಗೊಳ್ಳುತ್ತಾ ಹೋಗುತ್ತೋ, ಆವಾಗ ಸಹಜವಾಗಿ ಕೌನ್ಸಿಲಿಂಗ್ ಪ್ರೋಸೆಸ್ ಭಾಳ ಫಲಕಾರಿಯಾಗಿ ಮೂವ್ ಆಗ್ತಾ ಹೋಗುತ್ತೆ, ಸಕ್ಸೆಸ್ಸಿವ್ ಕೌನ್ಸಿಲಿಂಗ್ ಪ್ರೋಸೆಸ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಈ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಪಾಸಿಟಿವ್ ರಿಲೇಷನ್ಶಿಪ್ ಡೆವಲಪ್ ಆಯಿತು ಅಂತಂದಾಗ, ನಾವು ಯಾವ ಹಂತಗಳಲ್ಲಿ ಆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ ಅನ್ನುವುದನ್ನು ನೋಡಬೇಕಾಗುತ್ತೆ. ಹೀಗೆ ಈ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೆಲವೊಂದು ಹಂತಗಳು, ಈ ಆಪ್ತ ಸಮಾಲೋಚನಾ ಪ್ರಕ್ರಿಯೆ ಕೆಲವೊಂದು ಹಂತಗಳನ್ನು ನಾವು ಇವತ್ತು ಏನು ಮಾಡೋಣ ಅಂತಂದಾಗ ನೋಡೋಣ, ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಕೌನ್ಸಿಲಿಂಗ್ ಪ್ರೋಸೆಸ್ ಅಂತಕ್ಕಂಥದ್ದು ಅವನೇನು ಹೇಳ್ತಾನೆ ಅಂತಂದಾಗ, ಈಸ್ ಆ್ಯನ್ ಐಡೆಂಟಿಫೈಬಲ್ ಸಿಕ್ವೆನ್ಸ್ ಆಫ್ ಈವೆಂಟ್ಸ್ ಟೇಕಿಂಗ್ ಪ್ಲೇಸ್ ಓವರ್ ಟೈಮ್. ಫಾರ್ ಎಕ್ಸಾಂಪಲ್, ಅವನು ಹೇಳ್ತಾನೆ, ಪ್ರೋಸೆಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಫ್ರಮ್ ಬರ್ತ್ ಟು ಡೆತ್. ಹೀಗೆ ಇದು ಒಂದೇ ಮಾತಲ್ಲಿ ಹೇಳಬೇಕಾದಾಗ ಕಂಟಿನ್ಯೂಸ್ ಪ್ರೋಸೆಸ್. ಇದು ಎಲ್ಲಿಯೂ ಇದು ನಿಲ್ಲುವ ಆಗಿಲ್ಲ, ಒಂದಿಲ್ಲ ಒಂದು ಸಂದರ್ಭದಲ್ಲಿ ಬೇಕೇ ಬೇಕು ನಮಗೆ ಅಂತ. ಹೀಗೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಹಂತಗಳು ಯಾವ್ಯಾವು, ಒಂದು ಸಕ್ಸೆಸ್ಸಿವ್ ಪ್ರೋಸೆಸ್ ಅಂತ ನಾವೇನು ಹೇಳ್ತೀವಿ, ಅದರ ಸ್ಟೇಜಸ್ಗಳು ಏನು ಅಂತ ಅನ್ನೋದನ್ನು ನಾವು ಇವತ್ತೇನು ಮಾಡೋಣ ನೋಡೋಣ ಒಂದೊಂದಾಗಿ. ಮೊದಲನೆಯದಾಗಿ ಇನ್ಸಿಯಲಿ ದ ಕ್ಲೈಂಟ್ ಎಕ್ಸ್ಪ್ರೆಸ್ಸಸ್ ಟೂ ಸೆಟ್ ಆಫ್ ಫೀಲಿಂಗ್ಸ್. ನಮ್ಮ ಎದುರುಗಡೆ ಬಂದಿರತಕ್ಕಂಥ ಒಬ್ಬ ಕ್ಲೈಂಟ್ ಎರಡು ರೀತಿಯಾಗಿ ಹೇಳ್ತಾನೆ. ಯಾವ ರೀತಿಯಾಗಿ, I need help. I wish. I weren't there. Therefore, central task of the counselor in this stage is to allay the client's fear and encourage self-disclosure. ಅರ್ಥ ಆಯ್ತಾ? ಮೊದಲನೇದಾಗಿ ಈ ಇನ್ಸಿಯಲ್ ಒಂದು ಡಿಸ್ಕ್ಲೋಸರ್ ಆದಾಗ ನಾವು ನೋಡ್ತಕ್ಕಂಥದ್ದು ಏನು ಅಂತಂದಾಗ, ಡಿಸ್ಕ್ಲೋಸರ್ ಅಂತಂದಾಗ ಅಲೋ ಟು ಬಿ ಸೀನ್. ಏನು ನೋಡ್ತೀವಿ ನಾವು ಒಬ್ಬ ಕ್ಲೈಂಟಲ್ಲಿ ಅಂತಂದಾಗ, ಇದು ನನಗೆ ಗೊತ್ತು, ನನಗೆ ಸಹಾಯ ಬೇಕು,
ಅದಕ್ಕಾಗಿ ನಾನು ಸಹಾಯ ನನಗೆ ಬೇಕಾಗಿರೋದರಿಂದ ನಾನು ಸಹಾಯ ತೆಗೆದುಕೊಳ್ಳಲು ಸಿದ್ಧನಾಗಿದ್ದೀನಿ. ಈ ಎರಡು ಮಾತುಗಳು ಓಪನ್ ಆಗಿ ಅವರೇನು ಮಾಡ್ತಾರೆ ಅಂತಂದಾಗ ನಮ್ಮ ಎದುರುಗಡೆ ಇಡ್ತಾರೆ. ಎರಡು ಮಾತುಗಳು ನಮ್ಮ ಎದುರುಗಡೆ ಇಡ್ತಾರೆ. ಹೀಗಾಗಿ ನಾವು ಆ ಸಂದರ್ಭದಲ್ಲಿ ಸಹಾಯ ಬೇಕು ಅಂತಂದಾಗ ನಾವು ಸಹಾಯವನ್ನು ಕೊಡಲಿಕ್ಕೆ ಸಿದ್ಧರಾಗಿ ಇರಬೇಕು. ಯಾವಾಗ ಒಬ್ಬ ಕೌನ್ಸಿಲಿ ಅಥವಾ ಒಬ್ಬ ಕ್ಲೈಂಟ್ ಒಬ್ಬ ಪರ್ಸನ್ ನಿಮ್ಮ ಎದುರುಗಡೆ ಬಂದು ಈ ಮಾತುಗಳನ್ನು ಹೇಳ್ತಾನೆ, ಯು ಮಸ್ಟ್ ಬಿ ಅಬ್ಸರ್ವ್ ಹಿಸ್ ಬಾಡಿ ಲ್ಯಾಂಗ್ವೇಜ್, ಹಿಸ್ ಫೇಷಿಯಲ್ ಎಕ್ಸ್ಪ್ರೆಷನ್, ಹಿಸ್ ಐ ಕಾಂಟ್ಯಾಕ್ಟ್, ಇವುಗಳನ್ನು ಏನು ಮಾಡಿ ಅಂತಂದಾಗ ಭಾಳಷ್ಟು ಸೂಕ್ಷ್ಮವಾಗಿ ಅವನನ್ನು ಗಮನಿಸಿ. ನಂತರ ಈ ಮೊದಲನೇ ಒಂದು ಸ್ಟೇಜನ್ನು ನಾವೇನು ನೋಡ್ತಾ ಇದ್ದೀವಲ್ಲ, ಆ ಸ್ಟೇಜಲ್ಲಿ ಇಷ್ಟು ಹೇಳಿದಾಗ ಮುಂದೆ ನೋಡಿ, ದ ಮೇನ್ ಏಮ್ ಆಫ್ ದಿ ಸ್ಟೇಜ್ ಈಸ್ ಪ್ರಮೋಟ್ ಟ್ರಸ್ಟ್ ಇನ್ ದ ಕ್ಲೈಂಟ್. ನೀವೇನು ಮಾಡಬೇಕಾಗತ್ತೆ? ಆಯಿತು ಬನ್ನಿ ಕೂತ್ಕೊಳ್ಳಿ ಹೇಳ್ತೀವಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ನಾವು ಆ ವ್ಯಕ್ತಿ ಏನು ಸಮಸ್ಯೆ ಹೇಳ್ತಾನೆ ಅಂತ ನಾವು ಗೊತ್ತಾದಾಗ ಸಮಸ್ಯೆಯನ್ನು ಇವನು ಆಲಿಸಿ ನನಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತೆ ಮಾಡುತ್ತಾನೆ ಅನ್ನುವ ನಂಬಿಕೆ ನಾವು ಅವನಲ್ಲಿ ಕ್ರಿಯೇಟ್ ಮಾಡಬೇಕು. ರೈಟ್? ಯಾವಾಗ ಒಬ್ಬ ವ್ಯಕ್ತಿ ನಮ್ಮ ಎದುರುಗಡೆ ಎಲ್ಲವೂ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಅಂತಂದಾಗ ಆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಅವನಿಗೆ ನಂಬಿಕೆ ಬರಬೇಕು. ಏನಂತ ನಂಬಿಕೆ ಬರಬೇಕು? ಹೌದು, ನಾನು ಹೇಳುವುದೆಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದಾನೆ, ನನ್ನ ಸಮಸ್ಯೆಗಳನ್ನು ಆಲಿಸಿ ಈ ವ್ಯಕ್ತಿಯಿಂದ ನನಗೆ ಪರಿಹಾರ ಸಿಗುತ್ತೆ ಅನ್ನುವ ಒಂದು ಕಾನ್ಫಿಡೆನ್ಸ್ ಅವನಿಗೆ ಬರಬೇಕು. ಅಂದಾಗ ಮಾತ್ರ ಅದು ಸಕ್ಸೆಸ್ಸಿವ್ ಕೌನ್ಸಿಲಿಂಗ್ ಪ್ರೋಸೆಸ್. ಎಲ್ಲಿವರೆಗೂ ನಂಬಿಕೆ ಬರಲ್ವೋ ಅಲ್ಲಿವರೆಗೂ ಅವನು ಓಪನ್ ಅಪ್ ಆಗಲ್ಲ. ಇನ್ಸಿಯಲ್ ಏನು ಡಿಸ್ಕ್ಲೋಸರ್ ಇದೆಯಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇನ್ಸಿಯಲ್ ಡಿಸ್ಕ್ಲೋಸರ್ ಇದೆಯಲ್ಲ ಅಲ್ಲಿಗೆ ಏನು ಅಂತಂದಾಗ ಎರಡು ಮಾತುಗಳು, ಹೌದು ನನಗೆ ಗೊತ್ತಿದೆ, ನನಗೆ ಹೆಲ್ಪ್ ಬೇಕಾಗಿದೆ ನಿಮ್ಮದು, ನಾನು ಅದಕ್ಕಾಗಿ ನಿಮ್ಮ ಮುಂದ್ಗಡೆ ಬಂದಿದ್ದೀನಿ, ನನಗೆ ಹೆಲ್ಪ್ ಮಾಡಿ. ನಾವು ಸರಿಯಾಗಿ ಅದನ್ನು ಆಲಿಸ್ಕೊಳ್ಳದೇ ಇದ್ದಾಗ ನಮಗೆ ಹೆಲ್ಪ್ ಮಾಡಿ ಅಂತಲ್ಲ ನಮ್ಮ ಎದುರುಗಡೆ ನಿಂತ್ಕೊಳ್ಳೋದಿಲ್ಲ, ಅವನು ಹೋಗ್ತಾನೆ. ಸಮಸ್ಯೆ ಇನ್ನೂ ಅವನಿಗೆ ಹೆಚ್ಚು ಮಾಡಿಕೊಂಡೇ ಹೋಗ್ತಾನೆ ಹೊರತಾಗಿ ಅವನು ಅಷ್ಟೇ ಇರಲಿ. ಹೀಗಾಗಿ ನಾವು ಮೇನ್ ಏಮ್ ಆಫ್ ದಿ ಸ್ಟೇಜ್, ಈ ಒಂದು ಸ್ಟೇಜಲ್ಲಿ ನಿಮ್ಮ ಗುರಿ ಏನಾಗಿರಬೇಕು ಅಂತಂದಾಗ ಪ್ರಮೋಟ್ ದ ಟ್ರಸ್ಟ್ ಇನ್ ದ ಕ್ಲೈಂಟ್. ಆ ಕ್ಲೈಂಟಲ್ಲಿ ಅಥವಾ ಆ ಪರ್ಸನಲ್ಲಿ ಆ ಕೌನ್ಸಿಲಿಯಲ್ಲಿ ನಂಬಿಕೆ, ನಿಮ್ಮ ಮೇಲೆ ನಂಬಿಕೆ ಬರುವಂತೆ ಮಾಡಬೇಕು. ದಿಸ್ ಈಸ್ ದ ಮೇನ್ ಏಮ್ ಆಫ್ ದಿ ನೀವು. ಹೀಗೆ ಮಾಡಬೇಕಾದಾಗ ನಾವೇನು ಮಾಡಬೇಕು ಅಂತ ಅನ್ನುವುದನ್ನು ಕೆಳಗಡೆ ಕೆಲವೊಂದು ಗುಣಲಕ್ಷಣಗಳನ್ನು ಇದೆ. ನಾವು ಏನೇನು ಮಾಡ್ಬೋದು ಆ ಕ್ಲೈಂಟಿಗೆ ಆ ಪರ್ಸನ್ಗೆ ನಮ್ಮ ಮೇಲೆ ನಂಬಿಕೆ ಬರುವಂತೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು, ಅಥವಾ ನಮ್ಮಲ್ಲಿರಬೇಕಾಗಿರ್ತಕ್ಕಂಥ ಗುಣಗಳು ಯಾವ್ಯಾವು, ಹೇಗಿರಬೇಕು, ಹೇಗಿದ್ದಾಗ ಆ ವ್ಯಕ್ತಿ ನಮ್ಮ ಮೇಲೆ ನಂಬುತ್ತಾನೆ ಅನ್ನುವುದನ್ನು ನೋಡಬೇಕಾಗಿದೆ. ಹೀಗೆ ಅವನು ನಂಬಿಕೆ ನಮ್ಮ ಮೇಲೆ ಉಂಟಾಗಬೇಕಾದಾಗ ಎಂಪತಿ ಅಂತಕ್ಕಂಥ ಕ್ಯಾರೆಕ್ಟರ್ಸನ್ನು ತೋರಿಸು. ಎಂಪತಿ ಅಂತಂದರೆ ನೋಡಿ ಅವನು ಹೇಳ್ತಾನೆ, ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಇಫ್ ಇಟ್ ವೇರ್ ಯುವರ್ಸ್. ಇನ್ನೊಂದು ನಾವೇನು ಹೇಳ್ಬೋದು ಅಂತಂದಾಗ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಶೇರ್ ದ ಫೀಲಿಂಗ್ಸ್ ಆಫ್ ಸಮ್ವನ್. ನೀವು ಆ ವ್ಯಕ್ತಿ ಮೇಲೆ ನೀವು ಎಂಪತಿಯನ್ನು ನೀವೇನಾದರೂ ತೋರಿಸಿದ್ದೆ ಆದರೆ ಸಹಜವಾಗಿ ಆ ವ್ಯಕ್ತಿಯ ನಂಬಿಕೆ ನಿಮ್ಮ ಮೇಲೆ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಆಮೇಲೆ ಜೆನ್ಯೂನ್ನೆಸ್, ಬೀಯಿಂಗ್ ನ್ಯಾಚುರಲ್ ಕನ್ಸಿಸ್ಟೆಂಟ್ ಇನ್ ಬಿಹೇವಿಯರ್ ಆ್ಯಂಡ್ ಡಿಪೆಂಡೆಬಲ್ ಇನ್ ದ ರಿಲೇಷನ್ಶಿಪ್. ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್, ಕೇರಿಂಗ್ ವಿಥೌಟ್ ಕಂಡೀಷನ್. ಕಾಂಕ್ರೀಟ್ನೆಸ್, ಯೂಸಿಂಗ್ ಕ್ಲಿಯರ್ ಲ್ಯಾಂಗ್ವೇಜ್ ಟು ಡಿಸ್ಕ್ರೈಬ್ ದ ಕ್ಲೈಂಟ್ ಸಿಚುವೇಶನ್. ಒಬ್ಬ ಕೌನ್ಸ್ಲರ್, ಒಬ್ಬ ಆಪ್ತ ಸಮಾಲೋಚಕನಲ್ಲಿ, ಒಬ್ಬ ಕೌನ್ಸ್ಲರ್ನಲ್ಲಿ ಇರಬೇಕಾಗಿರ್ತಕ್ಕಂಥ ಈ ಎಂಪಥೆಟಿಕ್ ಕ್ಯಾರೆಕ್ಟರ್ಸ್, ಜೆನ್ಯೂನ್ನೆಸ್ ಕ್ಯಾರೆಕ್ಟರ್ಸ್, ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ಸ್ ಆ್ಯಂಡ್ ದ ಕಾಂಕ್ರೀಟ್ನೆಸ್,
ಈ ನಾಲ್ಕು ನಾವು ಏನು ಮಾಡಬೇಕಾಗುತ್ತೆ, ಫಸ್ಟ್ ಇನ್ಸಿಯಲ್ ಸ್ಟೇಜಲ್ಲಿ ನಾವು ಅವನಿಗೆ ತೋರಿಸ್ಬೇಕಾಗತ್ತೆ. ಯಾರಿಗೆ? ಕೌನ್ಸ್ಲಿ ಅಥವಾ ಕ್ಲೈಂಟ್ ಆದವನಿಗೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಎಲ್ಲ ನೋವುಗಳನ್ನು ಶೇರ್ ಮಾಡಿಕೊಳ್ಳುವಂತೆ ಅಥವಾ ಅರ್ಥ ಮಾಡ್ಕೊಳ್ತಾನೆ ಅಂತಕ್ಕಂಥ ಫೀಲಿಂಗ್ಸ್ ಬರುವಂತೆ ಮಾಡಬೇಕಾದಾಗ ನಾವು ಸಹಜವಾಗಿ ಅವರನ್ನು ಎಂಪತೆಟಿಕ್ ಒಂದು ಬಿಹೇವಿಯರ್ಸನ್ನು ನಾವೇನು ಮಾಡಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ. ಅಂದಾಗ ಮಾತ್ರ ಅವನಲ್ಲಿ ನಂಬಿಕೆ ಬರುತ್ತೆ. ಎಸ್, ಈಸ್ ಎ ಜಿನ್ಯೂನ್, ಈಸ್ ಎ ನ್ಯಾಚುರಲ್, ಈಸ್ ಎ ಕನ್ಸಿಸ್ಟೆಂಟ್ ಇನ್ ಹೀಸ್ ಬಿಹೇವಿಯರ್. ನಾನು 100% ಈ ವ್ಯಕ್ತಿಯನ್ನು ನಂಬೋದು, ಇವನಲ್ಲಿ ನನ್ನ ಎಲ್ಲ ಭಾವನೆಗಳನ್ನು ಹೇಳ್ಬೋದು, ಇವನಿಂದ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವ ನಂಬಿಕೆ ಅವನಲ್ಲಿ ಬರಬೇಕು. ಆ ರೀತಿಯಾದಂಥ ನೀವು ಜುನ್ಯಸ್ ಕ್ಯಾರೆಕ್ಟರ್ಸನ್ನು ತೋರಿಸ್ಬೇಕಾಗತ್ತೆ. ಅದರ ಜೊತೆಗೆ ಬಹುಶಃ ಈ ವರ್ಡ್ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ರೋಜರ್ ಅವರು ಹೇಳಿರ್ತಕ್ಕಂಥ ಮಾತು, ನಾವು ಹಿಂದಿನ ರಿಲೇಷನ್ಶಿಪ್ಪಲ್ಲಿ ನಾವು ಮಾತಾಡಿದ್ದೀವಿ, ಅನ್ಕಂಡೀಷ್ನಲ್ ಪಾಸಿಟಿವ್ ರಿಗಾರ್ಡ್. ಹಾಗಿದ್ರೆ ಕೇರಿಂಗ್ ವಿಥೌಟ್ ಕಂಡೀಷನ್, ಕೇರಿಂಗ್ ವಿಥೌಟ್ ಕಂಡೀಷನಿಂಗ್. ನೀವು ಆ ವ್ಯಕ್ತಿಯ ಮುಖ ನೋಡಬೇಡಿ, ಆ ವ್ಯಕ್ತಿಯ ಜಾತಿ ನೋಡಬೇಡಿ, ಆ ವ್ಯಕ್ತಿಯ ಎಕನಾಮಿಕಲ್ ಕಂಡೀಷನ್ ನೋಡಬೇಡಿ, ಆ ವ್ಯಕ್ತಿಯ ಆಗಿನ ಸಿಚುವೇಷನನ್ನು ಮಾತ್ರ ನೀವೇನು ಮಾಡಿ ಅಂತಂದಾಗ ನೋಡಿ. ಅವನಲ್ಲಿ ನೀವು ಪ್ರೀತಿಯನ್ನು ತೋರಿಸಿ, ಅವನಲ್ಲಿ ನೀವು ಎಂಪತಿಯನ್ನು ತೋರಿಸಿ, ಅವನಲ್ಲಿ ನೀವು ಜುನುನ್ನಸ್ಸನ್ನು ತೋರಿಸಿ. ಅಂದಾಗ ಏನಾಗುತ್ತೆ ಅಂತಂದಾಗ ಆ ವ್ಯಕ್ತಿ ನಿಮ್ಮ ಮೇಲೆ 100% ಪಾಸಿಟಿವ್ ಆಟಿಟ್ಯೂಡ್ಸನ್ನು ಇಟ್ಕೊಂಡು, ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಜೊತೆ ಒಳ್ಳೆಯ ಸಂಬಂಧವನ್ನು ಅವನು ಬೆಳೆಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಈ ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ ಯಾವಾಗ ವೆನ್ ವಿ ಆರ್ ಶೋಯಿಂಗ್ ದಿಸ್ ಕ್ಯಾರೆಕ್ಟರ್ಸ್ ಇನ್ ಫ್ರಂಟ್ ಆಫ್ ದಿ ಯುವರ್ ಕ್ಲೈಂಟ್, ಅದೇ ಮೂಮೆಂಟಲ್ಲಿ ತಕ್ಷಣದಲ್ಲಿ ಅವನಿಗೆ ನಂಬಿಕೆಯನ್ನು ಬರುತ್ತೆ, ನನಗೆ ಒಂದು ಪರಿಹಾರ ಈ ವ್ಯಕ್ತಿಯಿಂದ ಸಿಗುತ್ತೆ. ಯಾವಾಗ ಒಬ್ಬ ನೋವಿನಿಂದ ನರಳ್ತಕ್ಕಂಥ ವ್ಯಕ್ತಿಗೆ, ಯಾವಾಗ ಒಬ್ಬ ನೋವಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಈ ರೀತಿಯಾದಂಥ ಕೇರಿಂಗ್ ಪರ್ಸನ್ ಸಿಕ್ಕಾಗ ಅವನ ಹಾಫ್ ಆಫ್ ದಿ ಪ್ರಾಬ್ಲಮ್ಸ್ ಏನಾಗುತ್ತೆ, ಸಾಲ್ವ್ ಆಗುತ್ತೆ. ದ ಎವ್ರಿ ಕೌನ್ಸ್ಲರ್ ನೀಡ್ ದ ದಿಸ್ ಕ್ಯಾರೆಕ್ಟರ್, ಅದರಲ್ಲಿ ಯಾವುದೂ ಡೌಟ್ ಬೇಡ. ಇದನ್ನು ನೀವು ಈ ಕ್ಯಾರೆಕ್ಟರ್ಸನ್ನು ಇಟ್ಕೊಂಡ್ರೆ 100% ಒಬ್ಬ ವೈದ್ಯನ ಹತ್ರ ಹೋದಾಗ ಏನಪ್ಪ ಹುಷಾರಿಲ್ಲ ಅಥವಾ ಈ ಟ್ಯಾಬ್ಲೆಟ್ಸ್ ನಡೆ ಅಂತ ಹೇಳಿದಾಗ ಏನನ್ನಿಸಲ್ಲ. ಅದು ಎಂಥದೇ ಟ್ಯಾಬ್ಲೆಟ್ಸ್ ಕೊಡಲಿ, ಅವನು ಎಷ್ಟೇ ಬ್ರಿಲಿಯಂಟ್ ಇರಲಿ, ಅವ್ನು ಮಾಡಬೇಕಾಗಿರೋದು ಕಾರ್ಯ ಏನು ಅಂತಂದಾಗ, ಮೊದಲನೇ ಕಾರ್ಯ ಏನು ಅಂತಂದಾಗ ಬಂದಾಗ ಆ ವ್ಯಕ್ತಿಯನ್ನು ಪ್ರೀತಿಯಿಂದ ಮಾತಾಡಿಸಿ, ಅವನ ಮೈ ಮೇಲೆ ಕೈ ಇಟ್ಟು ನೋಡಿ, ಅವನ ನಾಡಿ ಮಿಡಿತವನ್ನು ನೋಡಿ, ನಾಡಿ ಮಿಡಿತವನ್ನು ನೋಡಿ, ಅದರ ಜೊತೆಗೆ ಸಾಂತ್ವನದ ಒಂದು ಎರಡು ಮಾತುಗಳು ಹೇಳಿ, ಹೌದಾ ಎಷ್ಟು ದಿವಸ ಆಯಿತು ಏನು ಎಂತ, ಹಾಂ ಹೌದಾ ಸರಿ, ಚೆನ್ನಾಗಿ ಆಲಿಸಿ ಈ ಮಾತ್ರೆಯನ್ನು ತಗೋ, ನಿನಗೆ 2 ದಿವಸದಲ್ಲಿ ಕ್ಲಿಯರ್ ಆಗುತ್ತೆ ಅಂತಂದಾಗ ಒಂದೇ ದಿವಸದಲ್ಲೇ ಕ್ಲಿಯರ್ ಆಗುತ್ತೆ. ಇಟ್ ಮೀನ್ಸ್ ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ ಆ್ಯಂಡ್ ಎಂಪಥೆಟಿಕ್ ಕ್ಯಾರೆಕ್ಟರ್ಸ್. ಈ ಗುಣಗಳನ್ನು ನಾವು ಅವರಿಗೆ ಭಾಳ ಬೇಕಾಗಿರೋದು. ರೋಗಿಗೆ ಬೇಕಾಗಿರೋದು ಮದ್ದಲ್ಲ, ಇವನ ಸಾಂತ್ವನ, ಇವನು ತೋರಿಸ್ತಕ್ಕಂಥ ಒಂದು ಆತ್ಮೀಯತೆ. ಈ ಆತ್ಮೀಯ ಮಾತುಗಳಿಂದಲೇ ಅರ್ಧ ರೋಗವನ್ನು ಸರಿಪಡಿಸ್ಬೋದು. ಹೀಗಾಗಿ ನಿಮ್ಮಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗೆ ನೀವು ಯಾವುದೇ ಕಂಡೀಷನ್ಸ್ ಇಲ್ಲಾರದೆ ಅವನನ್ನು ಕೇರ್ ಮಾಡಿ, ಅವನನ್ನು ಪ್ರೀತಿಸಿ, ಆತ್ಮೀಯದಿಂದ ನೋಡಿ, ಗೌರವದಿಂದ ಕಾಣಿ, ಅವನಲ್ಲಿರ್ತಕ್ಕಂಥ ಎಲ್ಲ ನೋವುಗಳು ನಿಮ್ಮ ಎದುರುಗಡೆಗೆ ಸಹಜವಾಗಿ ಹಂಚಿಕೊಳ್ತಾನೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವುದು ಅಂತಂದರೆ ಕಾಂಕ್ರೀಟ್ನೆಸ್, ಯೂಸಿಂಗ್ ಕ್ಲಿಯರ್ ಲ್ಯಾಂಗ್ವೇಜ್ ಟು ಡಿಸ್ಕ್ರೈಬ್ ದ ಕ್ಲೈಂಟ್ ಸಿಚುವೇಷನ್. ನೀವು ಅಮೇರಿಕಾದಲ್ಲಿ ಓದಿ ಬಂದಿದ್ದೀರೋ ಅಥವಾ ಲಂಡನ್ನಲ್ಲಿ ಓದಿದ್ದೀರೋ ಡೆಲ್ಲಿಯಲ್ಲಿ ಓದಿದ್ದೀರೋ ಅದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಎಷ್ಟು ನಾಲೆಜ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಎದುರುಗಡೆ ಬಂದಿರತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಅನ್ನುವುದನ್ನು ನೀವು ಗಮನಿಸಿ ಆ ವ್ಯಕ್ತಿಯ ಲೆವೆಲ್ಗೆ ಇಳಿದು ನೀವು ಅವನನ್ನು ಮಾತಾಡಿಸಿ, ಆಮೇಲೆ ನೀವು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಅವನಿಗೆ
ಅರ್ಥ ಆಗುವಂತೆ ಇರಲಿ. ಅಂದಾಗ ಏನಾಗುತ್ತೆ ಅಂತಂದಾಗ ಆ ವ್ಯಕ್ತಿಯೂ ಸಹ ನಿಮ್ಮನ್ನು ಬಹಳ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡಿ ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಆಲಿಸುವ ಪ್ರಯತ್ನವನ್ನು ಮಾಡ್ತಾನೆ. ನೀವು ಹೇಳುವ ಮಾತುಗಳೇ ಅವನಿಗೆ ಅರ್ಥ ಆಗದೇ ಇದ್ದಾಗ, ಅದು ಬಹಳ ಸ್ಪಷ್ಟವಾಗದೇ ಇದ್ದಾಗ ಆ ವ್ಯಕ್ತಿಗೆ ಏನು ಅನ್ನುವುದನ್ನು ಗೊತ್ತಾಗಲ್ಲ. ಹೀಗಾಗಿ ಆದಷ್ಟು ದಯಮಾಡಿ ಒಬ್ಬ ಹಳ್ಳಿಯ ವ್ಯಕ್ತಿ ಇದ್ದಾಗ ಹಳ್ಳಿಯವನ ಜೊತೆ ರೀತಿಯಾಗಿಯೇ ನೀವು ಅವನನ್ನು ನೀವು ಪದಗಳನ್ನು ಬಳಸಿ ಬಹಳ ಸ್ಪಷ್ಟವಾಗಿ ನಿಧಾನವಾಗಿ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡಿ. ಅಂದಾಗ ಅದು ಭಾಳ ಸಕ್ಸೆಸ್ಸಿವ್ ಕೌನ್ಸಿಲಿಂಗ್ ಆಗಿ ಹೊರಹೊಮ್ಮುತ್ತೆ. ಹೀಗೆ ಈ ಮೊದಲನೇ ಸ್ಟೇಜಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರೋದು ಏನು ಅಂತಂದರೆ ಈ ಎಂಪಥೆಟಿಕ್, ಜೆನ್ಯುನ್ನೆಸ್, ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ ಮತ್ತು ಕಾಂಕ್ರೀಟ್ನೆಸ್. ಇದು ಮೊದಲನೇ ಹಂತ. ಎರಡನೇ ಹಂತ ಮತ್ತೊಂದು ನಾವು ಏನು ಮಾಡೋಣ ಅಂತಂದಾಗ ವಿಡಿಯೋದಲ್ಲಿ ನೋಡೋಣ.